ಹಬ್ಬ ನಡೀತಾ ಇದೆ ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಹಬ್ಬ ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತು ಸೊ ಇವತ್ತು ನಮ್ಮ ಅಭಿನಯ ಚಕ್ರವರ್ತಿ ದ ಗೋಲ್ಡನ್ ಲೆಗ್ ಆಫ್ ದ ಇಂಡಸ್ಟ್ರಿ ಅವರ ಒಂದು ಮೂವಿ ವಿಕ್ರಾಂತ್ ರೋಣ ಸೊ ನಿರ್ದೇಶನ ಮಾಡಿರೋದು ಅನೂಪ್ ಭಂಡಾರಿ ಅವರು ಸೊ ಇವತ್ತು ಆ ಮೂವಿ ರಿಲೀಸ್ ಆಗ್ತಾ ಇದೆ ಸಾಕಷ್ಟು ದಿನಗಳಿಂದ ಇದು ಎಲ್ಲರ ನಿದ್ದೆ ಕೆಡಿಸಿತ್ತು ಯಾವಾಗ ಈ ಮೂವಿ ರಿಲೀಸ್ ಆಗುತ್ತೆ ಯಾವಾಗ ಹೋಗಿ ಮೂವಿ ನೋಡ್ತಾ ಇದ್ದೀವಿ ಯಾವಾಗ ಮೂವಿ ನೋಡ್ತೀವಿ ಅನ್ನೋದು ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇತ್ತು ಫೈನಲಿ ಇವತ್ತು ರಿಲೀಸ್ ಆಗಿದೆ ಸೊ ನಾನೀಗ ತುಮಕೂರಿನ ಗಾಯತ್ರಿ ಥಿಯೇಟ್ರಲ್ಲಿದ್ದೀನಿ ಸೊ ಇಲ್ಲಿ ಆಲ್ರೆಡಿ ಸುಮಾರು ಜನ ಮೂವಿ ನೋಡ್ತಾ ಇದ್ದಾರೆ ಸೊ ಅವರೆಲ್ಲರೂ ಬರಲಿ ಅಂತ ನಾನು ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ ಬಿಕಾಸ್ ರಿವ್ಯೂಸ್ ಕೇಳಬೇಕು ನಾನು ಸೊ ಈಗಾಗಲೇ ಒಂದು ರಕ್ಕಮ್ಮ ಅನ್ನೋ ಸಾಂಗಿಂದ ಇಡೀ ಬರೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾನೂ ಅಲ್ಲ ಈಚೆ ಕಡೆ ಇರೋರು ತಿರುಗಿ ನೋಡಿತ್ತು ಆ ರೇಂಜಿಗೆ ವೈರಲ್ ಆಗಿತ್ತು ಸೊ ಈ ಮೂವಿ ಹೇಗಿದೆ ಪ್ರತಿಯೊಂದನ್ನು ಕೇಳೋಣ ನಮ್ಮ ಜನಗಳ ಕೈಲಿ ಬನ್ನಿ ಲೆಟ್ಸ್ ಗೋ ದೇರ್ ತುಮಕೂರು ಡಿಸ್ಟ್ರಿಕ್ ಕಿಚ್ಚ ಸುದಿ ಫ್ಯಾನ್ಸ್ ಅಸೋಸಿಯೇಷನ್ ಕ್ಲಬ್ನ ಒಬ್ಬರು ಮೆಂಬರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಫಿಲ್ಮ್ ಹೇಗಿದೆ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ನೂತನ್ ಮೇಡಮ್ ಓಕೆ ನೂತನ್ ಅವರೇ ಮೂವಿ ನೋಡಿದ್ರಲ್ಲ ಮೇಡಮ್ ನಿದ್ದೆ ಇಲ್ಲ ಮೇಡಮ್ ರಾತ್ರಿ ಎಲ್ಲ ಓಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ಮೂವಿ ನೋಡೋಕ್ಕೋಸ್ಕರ ಮೇಡಮ್ ವಿಕ್ರಾಂತ್ ರೋಣ ಯಾವಾಗ ಸ್ಟಾರ್ಟ್ ಆಯ್ತು 3 ಇಯರ್ಸ್ ಬ್ಯಾಕು ಅವತ್ತಿಂದ ಕಾಯ್ತಾ ಇದೀವಿ 3 ದಿವಸದಿಂದ ನಿದ್ದೆ ಮಾಡಿಲ್ಲ ಕ್ರೇಜಿ ಸೊ ಇವಾಗ ಎಲ್ಲರ ನಮ್ಮ ಬಾಯಲ್ಲಿ ಕೇಳೋದು ಅಂದರೆ ಏನಂದ್ರೆ ಇವಾಗ ಏ ಸ್ಯಾಂಡಲ್ವುಡ್ ಅಂದರೆ ಅಷ್ಟೊಂದು ಒಳ್ಳೆ ಬಜೆಟ್ ಇರಲ್ಲ ಹಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಷ್ಟೊಂದು ಲೆವೆಲ್ ಇರಲ್ಲ ಅಂತೆಲ್ಲ ಹೇಳ್ತಾರೆ ಸೊ ಈಗ ಆಲ್ರೆಡಿ ನಾವು KGF 2 ನೋಡಿದ್ದೀವಿ ಇವಾಗ ವಿಕ್ರಾಂತ್ ರೋಣ ನೀವು ನೋಡ್ಕೊಂಡು ಬಂದಿದ್ದೀರಾ ಆ ಒಂದು ಪ್ರಶ್ನೆಗೆ ಅಥವಾ ಅವ್ರು ಹೇಳೋ ಅಂತ ಒಂದು ಮಾತಿಗೆ ನೀವೇನು ಉತ್ತರ ಕೊಡ್ತೀರಾ ನೋ ಕಮೆಂಟ್ಸ್ ಮೇಡಮ್ ಯಾರ್ಯಾರು ಏನೇನು ಮಾತಾಡಿದಾರೋ ಎಲ್ಲರಿಗೂ ಬಾಯಿ ಮುಚ್ಚಿಸ್ಬೇಕು ಫುಲ್ ಸ್ಟಾಪ್ ಅಷ್ಟೇ ಅಂದರೆ ಯಾವ ಲೆವೆಲ್ಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಕೆ ಕೂಡ ಆಗಲ್ಲ ಹಾಲಿವುಡ್ ಬಾಲಿವುಡ್ ಬಿಟ್ಬಿಡಿ ಇಂಡಿಯನ್ ಫಿಲಮೇ ಬಿಟ್ಬಿಡಿ ಹಾಲಿವುಡ್ ಲೆವೆಲ್ ಹಾಲಿವುಡ್ಗಿಂತ ಮೀರ್ಸೋ ಲೆವೆಲಲ್ಲಿದೆ ಮೂವಿ ಆ್ಯಂಡ್ ಆ್ಯಕ್ಟಿಂಗ್ ಅಂತೂ ಯು ಸಿ ಆಮೇಲೆ ಬೇರೆ ಇಂಡಸ್ಟ್ರಿಲೆಲ್ಲ ಹೆಂಗೆ ಅಂದರೆ ಜಸ್ಟ್ ಹೀರೋ ಮಾತ್ರ ಬೆಳೀತಾರೆ ಹೀರೋ ಮಾತ್ರ ಗೆಲ್ತಾರೆ ನಮ್ಮ ಇಂಡಸ್ಟ್ರೀಲಿ ಹಂಗಲ್ಲ ಹೀರೋ ಜೊತೆ ಟೆಕ್ನಿಷಿಯನ್ ಗೆಲ್ತಾರೆ ಅದು ಮೇನ್ ಇರೋದು ಟೆಕ್ನಿಷಿಯನ್ಗೋಸ್ಕರ ಅಣ್ಣ ಫಿಲಮ್ ಮಾಡಿರೋದು ಅದಕ್ಕೆ ಹೇಳ ಸುದೀಪ್ ಅಣ್ಣನ ಅಭಿನಯ ಚಕ್ರವರ್ತಿ ಇಷ್ಟೇ ಆಗಲಿ ನಮ್ಮ ದಾದನ್ ಫ್ಯಾನ್ ವಿಷ್ಣುದಾದ ಫ್ಯಾನು ಸೊ ಅವರೊಬ್ಬರೇ ಗೆಲ್ಲೋದಲ್ಲ ಇಡೀ ಟೆಕ್ನಿಷಿಯನ್ ಇಡೀ ಟೀಮು ಜೊತೆ ಕನ್ನಡಿಗರು ಗೆಲ್ತೀವಿ ಅದೇ ಈ ಫಿಲಮ್ ವಿಕ್ರಾಂತ್ ರೋಣ ಆ ಯಾರ್ಯಾರು ಕನ್ನಡ ಎಷ್ಟು ಕಡಿಮೆ ಅಂತ ಅನ್ಕೊಂಡಿದ್ರೋ ಬಂದು ಒಂದ್ಸಲಿ ಫಿಲಮ್ ನೋಡಿ ಒಂದೇ ಒಂದ್ಸಲಿ ಫಿಲಮ್ ನೋಡಿ ಬೇಕಾದ್ರೆ ನಾವು ಸ್ಪಾನ್ಸರ್ ಮಾಡ್ತೀವಿ ಎಲ್ಲರೂ ಸೇರಿ ಒಂದ್ಸಲಿ ಒಂದು ಫಿಲಮ್ ನೋಡಿ ಆಮೇಲೆ ಮಾತಾಡಿ ಕನ್ನಡ ಎಷ್ಟಿದೆ ಅಂತ ನಾವು ಮಾತಾಡ್ತೀವಿ ಆಮೇಲೆ ಈಗ ಕಿಚ್ಚ ಫ್ಯಾನ್ಸ್ ಕ್ಲಬ್ನ ಇನ್ನೊಬ್ರು ಮೆಂಬರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಮೂವಿ ನೋಡಿದ್ರ ಓ ಮೇಡಮ್ ನೋಡಿ ಓಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ಮೂವಿ ನೋಡೋಕ್ಕೋಸ್ಕರ ತುಂಬಾ ದಿನದಿಂದ ಫಸ್ಟ್ ಒಂದ್ಸತಿ 23ಗೆ ಅಂತ ಹೇಳಿ ಬುಕ್ ಇದು ಮಾಡಿದ್ರು ಬಟ್ ಅದು ರಿಲೀಸ್ ಆಗಲಿಲ್ಲ ಕೊರೋನಾ ಟೈಮಲ್ಲಿ ಅಂತೇಳಿ ಆಗಲಿಲ್ಲ 28ಕ್ಕೆ ಆಯಿತು 3 ಡೇಸಿಂದ ಇಲ್ಲೇ ಇದ್ದೀನಿ ಮನೆ ಈ ಬ್ಯಾ ಇದು ಮಾಡಿಸಿದ್ವು ಇದು ಮಾಡಿಸಿ ಫುಲ್ ನೆನ್ನೆಲ್ಲ ಅಲಂಕಾರ ಮಾಡಿ ಮೆರವಣಿಗೆ ಎಲ್ಲ ಮಾಡ್ಕೊಂಬಂದು ಇವಾಗ 4 ಗಂಟೆಗೆ ಬೆಳಗಿನ ಜಾವ 4 ಗಂಟೆಗೆ ಬಂದೆ ವೆಯ್ಟ್ ಮಾಡ್ತಿದ್ದೆ ಫಿಲಮ್ ಓಪನ್ ಆಯಿತು ನೋಡಿವು ತುಂಬ ತುಂಬ ಅಲ್ಟಿಮೇಟ್ ಆಗಿದೆ ಫಿಲಮ್ ಹತ್ರ ನಮ್ಮ ಬಾಸ್ ಸ್ಟೋರ್ ಹೇಳಬೇಕು ಅಂದರೆ ಕರ್ನಾಟಕ ನಂಬರ್ 1 ಸ್ಟಾರ್ ಅವರು ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಸೊ ಇವತ್ತು ಇಡೀ ಕರ್ನಾಟಕನೇ ಹಬ್ಬ ಮಾಡ್ತಾ ಇದೆ ಒಂಥರ ಇವತ್ತು ಕರ್ನಾಟಕದಲ್ಲಿ ಒಂದು ಹಬ್ಬ ನಡೀತಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಸ್ಯಾಂಡಲ್ವುಡ್ ಬಗ್ಗೆ ಕೆಳಮಟ್ಟದಲ್ಲಿ ಮಾತಾಡೋರಿಗೆಲ್ಲ ಏನು ಹೇಳ್ತೀರಾ ನಮ್ಮ ಬಾಸ್ ಬಗ್ಗೆ ಸ್ನಾನ ಮಾಡೋಕೆ ಎಷ್ಟೋ ಉದ್ರೋಗ್ತಾರೆ ನಮ್ಮ ಬಾಸ್ ಇದು ಯಾವ್ದು ಲೆಕ್ಕ ಮೇಡಮ್ ಅದಾದ್ಲೆ ಲೆಕ್ಕ
ನಮ್ಮ ಬಾಸ್ ಬಗ್ಗೆ ತುಂಬ ಮಾತಾಡೋರವ್ರೆ, ಅದರಲ್ಲೊಂದು ಅನ್ಕೊಂತಾರೆ ಅಷ್ಟೇ ನಮ್ಮ ಬಾಸ್, ಅದರಲ್ಲಿ ಏನಿಲ್ಲ. ಒಂಥರ ನಾವು ಹೆಂಗ ಗೊತ್ತ, ನಾವು ಇದು ಯಾವುದು ನಾವು ಕಂಡು ಕೇಳಿರೋದಿರೋದಂತ ಕತೆ ಸೂಪರ್ ಆಗಿದೆ ಮೂವಿ, ಸೂಪರ್ ಸೂಪರ್ ಸೂಪರ್. ಅಭಿನಯ ಚಕ್ರವರ್ತಿ ಚಿತ್ತ ಸುದೀಪ್ ಗೆ, ಕೇತ 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 ಅಭಿನಯ ಚಕ್ರವರ್ತಿ ಚಿತ್ತ ಸುದೀಪ್ ಗೆ. ಆದ್ರೂ ನಮ್ ಬಾಸ್ ಎಂಟ್ರಿ ಕೊಡ್ತಾರೆ ನೋಡ್ಬೇಕು, ಯಾರು ಕೊಡಲ್ಲ ಆ ತರ ಕೊಡ್ತಾರೆ ನಮ್ ಬಾಸ್ ಎಂಟ್ರಿ. ಒಂದ್ಸರಿ ನೋಡಿರಂತ ಅರ್ಥ ಆಗಲ್ಲ ಮೇಡಮ್, ನೋಡಿ ತಿರ್ಗಾ ಎರಡು ಸರಿ ನೋಡಿರೋ ಅರ್ಥ ಆಗಲ್ಲ, ಅದು ಏನೈ ಕ್ಲೈಮ್ಯಾಕ್ಸ್ ಏನೈತೆ ಅನ್ನೋದೇ ಗೊತ್ತಾಗಲ್ಲ, ನೋಡ್ತಲೇ ಇರ್ಬೇಕು. ಯಾರು ಸರ್ ಕನ್ನಡ ಇಂಡಸ್ಟ್ರಿ ಕಡಿಮೆ ಅಂದಿದ್ದು, ಕನ್ನಡ ಇಂಡಸ್ಟ್ರಿ ಬಡವ್ರು ಅಂತ ಯಾರು ಹೇಳಿದ್ದು? ಹಾಲಿವುಡ್ಡು ಇಲ್ಲ ಬಾಲಿವುಡ್ ಇಲ್ಲ, ಕನ್ನಡ ಇಂಡಸ್ಟ್ರಿ ಲುಕ್ಕು ಲುಕ್ ಇದೆಯಲ್ಲ ಲುಕ್ಕು ಸೂಪರ್ ಲುಕ್ಕು. ನಮ್ ಬಾಸು ನ್ಯೂ ಲುಕ್ ಕೊಟ್ಟವ್ರು, ಈಗ ಯಾವ ಲುಕ್ ಈ ಹಳೆ ಲುಕ್ ಅಲ್ಲ, ಇದು ನುಕ್ಕು ಎಂತ ಲುಕ್ ಇದು ಲುಕ್ ಅಂದ್ರೆ ನಮ್ ಬಾಸ್ ಬಿಲ್ವಿದ್ಯೆಗೆ ಗುರು ದ್ರೋಣ, ಆಕ್ಟಿಂಗ್ ಎಲ್ಲ ಕಿಂಗ್ ಆಫ್ ವಿಕ್ರಾಂತ್ ದ್ರೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜನಗಳಂತೂ ಲಿಟ್ರಲಿ ಕುಣಿತಾ ಇದ್ದಾರೆ, ಹಬ್ಬ ಮಾಡ್ತಾ ಇದ್ದಾರೆ, ನನಗಂತೂ ತುಂಬನೇ ಖುಷಿ ಆಯಿತು. ಸೊ ಇಂಥ ಫ್ಯಾನ್ ಬೇಸ್ನ ನಾವು ಯಾವ ಸ್ಟೇಟ್ಗೋದ್ರೂ ನೋಡೋಕ್ಕಾಗಲ್ಲ, ಆರ್ ಸಿ ಬಿ ಆಗಲಿ ನಮ್ಮ ಕಿಚ್ಚ ಸುದೀಪ್ಗಾಗಲಿ ಆ ಒಂದು ಫ್ಯಾನ್ ಬೇಸ್ ಎಲ್ಲೂ ಕೂಡ ಇಷ್ಟು ಕ್ರೇಜಿ ಫ್ಯಾನ್ ಬೇಸ್ ಎಲ್ಲೂ ಯಾರಿಗೂ ಸಿಗಲ್ಲ. ಸೊ ಇಂಥ ಫ್ಯಾನ್ಸ್ ನಮ್ಮ ಕರ್ನಾಟಕ ಅಲ್ಲಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಮೂವಿ ಬಗ್ಗೆ ಎಲ್ಲರೂ ಕೂಡ ರಿವ್ಯೂಸ್ ಕೇಳಿದ್ರಿ, ಎಲ್ಲರೂ ಹೇಳಿದ್ದು ಮತ್ತೆ ಮತ್ತೆ ನೋಡಬೇಕು, ಎಲ್ಲರೂ ಕೂಡ ಮತ್ತೆ ನೋಡ್ತೀನಿ ಅಥವಾ ತುಂಬ ಚೆನ್ನಾಗಿದೆ ಸೂಪರ್ ಆಸಮ್ ಬರೀ ಇದೇ ಹೇಳಿದ್ದಾರೆ. ಸೊ ನಾನಂತೂ ಇವಾಗ ನೆಕ್ಸ್ಟ್ ಶೋಗೆ ನಾನು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಈ ಮೂವಿ ಆದಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಲಿ, ದೊಡ್ಡ ಸಕ್ಸಸ್ನ ಕಾಣಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗಲಿ ಅಂತ ಆಶಿಸ್ತಾ ಇನ್ನೂ ಮತ್ತಷ್ಟು ವಿಶೇಷ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.